ಹಲೋ, ಹಾಂ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಫಿಶಿಂಗ್ ನೆಟ್ ತಂದಿದ್ದೀವಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಮತ್ತು ಈಗ ಮೀನು ಹಿಡಿಯೋದು ಎಷ್ಟು ಮೀನು ಬಿಡುತ್ತೆ ಅಂತ ನೋಡೋಣ. ಇದೇ ನಾವು ತಂದಿರೋಂಥ ಫಿಶಿಂಗ್ ನೆಟ್. ಇದು ಯಾವ ಥರ ಪ್ಯಾಕೇಜ್ ಆಗಿದೆ ಅಂತ ತೋರಿಸಿ ನೋಡಿ. ಅದರೊಳಗೆ ಹಂಗೆ 60 ನೋಡೋದು ಗೊತ್ತಾ ರಾಡುಗಳಿಗೆ. ಹಾಂ ಹಂಗೆ ಹಾಕ್ಬಿಡೋದು ಹೆಂಗ್ರೋ ಈ ಕಡೆ. ಹಾಂ ಆಗಲಿಲ್ಲ ಮರೆ, ಈಗ ಆಗಲಿ ಬೆಳಗ್ಗೆ ಹಾಕೋಗಿದ್ವಿ, ಏನೇನಾಗಲಿಲ್ಲ. ಏನು ಎಲ್ಲಿ ಹೋದೆ ಅಲ್ಲಿಗೆ ಹುಳ ಇದಾವ ಎಲ್ಲ ಸೋತರ್ಸಿ ಮಾಡೋದು. ಹಾಕು ಕೆಳಗೊಂದು ಎರಡು ಬಿಡು ಹಂಗೆ. ಏ ಯಾಳಗತ್ತ ಲೂಸ್ ಐತೆ ಹಾಕ. ಇರಲಿ ಹಾಕ, ಇರಲಿ ಹಾಕೋ ಹಾಕ, ಅದು ಅಲ್ಲಿಗೆ ಬಿಡ್ಬೇಕು. ಹೋಗ್ತದೋ ಮುಳುಗಿದಂಗೆ ಬರಬೇಕಿತ್ತೇನು. ಮುಳುಗತ್ ಬಿಡೋದು ಅಷ್ಟೇ. ನೋಡಿದೆ ಹೋಗತ್ತೆ ನಾನು ನೋಡೇ ಹೊಡ್ತಕ್ಕೆ. ಕೊಡಲಿ ಹತ್ತದಿ ತಂಗಸು ಹಂಗೆ ಕಾಣ ಬಿಡೋದು. ಮೇನ್ ಅದು
ರಾತ್ರಿ ಪೂರ್ತಿ ಮಳೆ ಬಂದ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿತ್ತು. ಈ ಫಿಶಿಂಗ್ ಟ್ರಾಪ್ ಏನಾಗಿದೆ ಅಂತ ಗೊತ್ತಿಲ್ಲ. ನಿನ್ನೆ ಬೇರೆ ಉಲ್ಟಾ ಬೇರೆ ಹಾಕ್ಬಿಟ್ಟಿದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಆ ನೆಟ್ ಬಗ್ಗೆ ಡೀಟೇಲ್ಸ್ ಏನಾದ್ರು ಬೇಕಾದರೆ ನಮಗೆ ಕಮೆಂಟ್ಸ್ ಮಾಡಿರಿ, ಏನು ರೇಟು ಎಂಥದ್ದಂತ ನಾನು ಹೇಳ್ತೀನಿ, ಮತ್ತು ಲಿಂಕು ಕೊಡ್ತೀನಿ. ನೋಡೋಣ, ಹಾಕಿರೋ ಜಾಗ ಚೆನ್ನಾಗೈತೆ, ಸ್ವಲ್ಪ ದೂರ ಆಗಿದೆ, ಸಿಕ್ಕಿಬಿಟ್ರೆ ಕಷ್ಟ ಅಂತ ಒಂದು ಇದು ನಟ್ ತೆಗಿಯೋಕ್ಕೆ ಟ್ರೈ ಮಾಡೋಣ. ನಿನ್ನೆ ಒಬ್ಬ ಯಾರೋ ಒಬ್ಬ ನೋಡ್ಕೊಂಡು ಹೋಗಿದ್ದ, ಏನೋ ಅವನೇನಾದ್ರು ಎತ್ತಕೊಂಡು ಹೋಗಿರ್ತಾನೋ ಏನೋ ಗೊತ್ತಿಲ್ಲ, ಒಟ್ಟು ಟೈಮ್ ಆಯ್ತಲ್ಲ ನೋಡ್ಬೇಕಷ್ಟೇ. ಈ ಜಾಗದಾಗ ಹಾಕಿರೋದು ನಾನು, ಈ ಜಾಗದಲ್ಲಿ ಚೆನ್ನಾಗಿದೆಯಲ್ಲ ವಾತಾವರಣ, ನೋಡೋಣ ಆಯ್ತೋ ಇಲ್ಲ ಎತ್ತಕೊಂಡು. ಯಾಕೆ ದಾರ ಕಾಣ್ತಿಲ್ಲ, ಯಾವನಾರು ತಕೊಂಡು ಹೋಗಿದ್ದೇನೇನಪ್ಪ ಅನಿಸ್ತೈತೆ. ಮಿಸ್ ಆಗಿತ್ತು ಅಂತ ತಿಳ್ಕೊಂಡೆ, ಯಾರು ತಗೊಂಡಿಲ್ಲ. ಬಟ್ ಏನಂದರೆ ಕ್ವಾಲಿಟಿ ಅಂತ ಹೇಳಂಗಿಲ್ಲ, ಒಟ್ಟು ತಗೊಂಡಿದ್ದೀನಿ. ನೋಡ್ಬರು ಯಾತ್ರ ಆಗ್ಬಿಡ್ತು, ಪೂರ್ತಿ ಬೆಂಡಾಗಿ ಮುರ್ಕೊಂಡು ಚಾಪಾಟಿ ಆದಂಗೆ ಆಗ್ಬಿಡ್ತು. ಅಂದರೆ ಫಿಶಿಂಗ್ ಟ್ರಾಪಲ್ಲಿ ಮೀನು ಬಿದ್ದಿತ್ತು ಒಂದೇ ಒಂದು. ಏನಂದರೆ ಇದು ಆ ಕಡೆನೂ ಈ ಕಸ ಹೋಗಿತ್ತು, ಈ ಕಡೆ ಹೋಗಿತ್ತು, ಯಾವ ಒಂದೇ ಒಂದು ಮೀನು ಬಿದ್ದು ಇದಾಗಿತ್ತು. 720 ರೂಪಾಯಿ ಕೊಟ್ಟು ನೆಟ್ ತಗೊಂಡಿದ್ದೆ, ಒಂದೇ ಒಂದು ಮೀನು. ಇದೇ ಹೋಗಿದ್ರೆ ಮಾರ್ಕೆಟಲ್ಲಿ ಸಿಕ್ಕಾಬಿಡೆ 700 ರೂಪಾಯಿ ಹೊಟ್ಟೆ ತುಂಬ ತಿಂದು ಬರ್ಬೋದಿತ್ತೇನೋ, ತಗೊಂಡು ಮನೆ ಮುಂದೆಲ್ಲ ತಿನ್ಬೋದಿತ್ತು. ಏನು ಮಾಡೋಂಗಿಲ್ಲ, ಆದರೆ ಏನಂದರೆ ವರ್ಕ್ ಆಗುತ್ತೆ ಅಂದರೆ ಸ್ಟ್ರೆಂತ್ ಇಲ್ಲ ಇದು. ನೋಡ್ರಿ ಆ ಥರ ಆಗಿತ್ತು, ಏನೇನಿಲ್ಲ ಹಾಕಿದ್ದು. ಏನು ಮಾಡ್ತಾರೆ ಇದು, ಇನ್ನೊಂದು ಮೀನಾರ ತಿಂತತ್ತೆ. ಹಾಗೆ ವಿಡಿಯೋ ನೋಡ್ಬಿಟ್ಟು ಹಾಗೆ ಮುಂದಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಆಲ್ಮೋಸ್ಟ್ ನಾನು ಆ ಥರನೇ ಮಾಡ್ತಿದ್ದೆ. ನಾವು ವಿಡಿಯೋ ಮಾಡೋಕ್ಕನ್ನೇ ಗೊತ್ತಾಗತ್ತದೆ ಅಪ್ಪಪ್ಪ ಅವರು ಎಷ್ಟು ಕಷ್ಟಪಟ್ಟಿರ್ತಾರಂತ. ಹಾಗೆ ನೋಡಿ ನಾನು ಎಷ್ಟು ಕಷ್ಟಪಟ್ಟು ತಂದಿರೋದು, ಆದರೆ ಈ ಗತಿ ಆಗಿತ್ತು ನೋಡಿರಿ ಇದು. ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಈ ವಿಡಿಯೋಕ್ಕೆ ಒಂದು 10 ಲೈಕ್ ಕೊಡಿ ಸಾಕು, ಜಾಸ್ತಿ ಬೇಡ, 10 ಲೈಕು. ಓಕೆ ಫ್ರೆಂಡ್ಸ್.